ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ರಿಗೂ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಗುರುರಾಜ್ ಬುಲ್ಬುಲೆ ಧಾರವಾಡದಿಂದ ನಿಮ್ಮೊಟ್ಟಿಗೆ ಈಗ ಬುಲ್ಬುಲೇಸ್ ಕ್ರೆಡಿಟ್ ಅಕಾಡೆಮಿ ಇನ್ ಸ್ಕೂಲ್ ಆಫ್ ಬ್ಯಾಂಕಿಂಗ್ ಧಾರವಾಡದಿಂದ ಸ್ವಾಗತಿಸ್ತಾ ಈ ಚಾನಲ್ಗೆ ತಮ್ಮೆಲ್ರಿಗೆ ಈ ಕ್ಲಾಸ್ಗೆ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ನಮ್ಮ ರುಟೀನ್ ಡೈಲಿ ಮ್ಯಾಥ್ಸ್ 27th May 2021 ಅಂದರೆ ನಿನ್ನೆ ಕ್ವಶನ್ ಪೇಪರ್ನ ಇವತ್ತು ಅನಲೈಸ್ ಮಾಡೋ ಸಮಯ ಅಂತ ಹೇಳ್ತಾ ಬನ್ನಿ. ಯಾವೆಲ್ಲ ಕ್ವಶನ್ಸನ್ನು ಕೇಳಿದ್ದಾರೆ ವರ್ಗ ಸಂಖ್ಯೆಗೆ ಸಂಬಂಧಪಟ್ಟಂತೆ ಕೇಳಿರುವಂಥ ಪ್ರಶ್ನೆ, ಎ ಮತ್ತು ಬಿ ಅನ್ನೋ ಎರಡು ಸಂಖ್ಯೆಗಳಿದ್ದೋ ಅವುಗಳ ಅನುಪಾತ 3:2 ಎದ ಬೆಲೆ 3x ಆಗಿರಲಿ, ಬಿಯ ಬೆಲೆ 2x ಆಗಿರಲಿ, ಸಿಕ್ಸ್ ಟೈಮ್ಸ್ ದ ಸ್ಕ್ವೇರ್ ಆಫ್ ಬಿ, ಬಿಯ ವರ್ಗದ 6 ಈಸ್ 540 ಮೋರ್ ಅಂತ ಹೇಳಿದ್ದಕ್ಕೆ ಪ್ಲಸ್ ಯಾವುದಕ್ಕಿಂತ, ದ ಸ್ಕ್ವೇರ್ ಆಫ್ ಎದ ವರ್ಗಕ್ಕಿಂತ 540 ಹೆಚ್ಚಾದಲ್ಲೇ ಬಿಯ ವರ್ಗದ 6 ಸಮನಾಗಿರ್ತದೆ. ಈ ಮೇಲಿನ ಬೆಲೆಗಳನ್ನು ಭರ್ತಿ ಮಾಡಿದಾಗ ಮ್ಯಾಥ್ಸಲ್ಲಿ ಯಾವುದು ಗೊತ್ತಿಲ್ಲ ಅದನ್ನು ಯಾವತ್ತು ಎಕ್ಸ್ ಅಂದ್ಕೊಂಡು ಲೆಕ್ಕ ಬಿಡಿಸ್ಲಿಕ್ಕೆ ಶುರು ಮಾಡ್ತೇವೆ. ಸೊ ಇಲ್ಲಿ ಅನುಪಾತ ಅಧ್ಯಾಯ, ಬೀಜಗಣಿತ ಅಧ್ಯಾಯ ಮತ್ತು ವರ್ಗಗಳು ಸ್ಕ್ವೇರ್ ನಂಬರ್ಸ್ ಅನ್ನೋ ಅಧ್ಯಾಯ, ಮೂರನ್ನು ಮರ್ಜ್ ಮಾಡಿ ರೆಡಿ ಮಾಡಿರುವಂಥ ಕ್ವಶ್ಚನ್ ಬೇಸ್ಡ್ ಆನ್ ನಂಬರ್ ಸಿಸ್ಟಮ್. ವರ್ಗ ವರ್ಗಮೂಲ ಈಗ ನಮ್ಮ ವಿಡಿಯೋಸ್ದಲ್ಲಿ ಇದ್ದಾವೆ, ಸ್ಕ್ವೇರ್ ನಂಬರ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀವಿ. ಆ ವೆರೈಟಿನ ಹೇಳೋಕೆ ಬಂದಾಗ ಮೋಸ್ಟ್ ಆಫ್ ಯು ಸೇಡ್ ದ್ಯಾಟ್ ಇಲ್ಲ ಸರ್ ನಾವು ಸ್ಕ್ವೇರ್ ನಂಬರ್ಸ್ ನಮ್ಮ ಪಾಡಿಗೆ ನಾವು ಪ್ರಿಪೇರ್ ಮಾಡ್ತೀವಿ. ಗಮನಿಸ್ಕೊಳ್ಳಿ, ನಾನು ತುಂಬ ಸಲ ಹೇಳ್ತೇನೆ, ನಿಮ್ಮ ಹತ್ರ ಪ್ರಿಪೇರ್ ಮಾಡೋ ಕ್ಯಾಲಿಬರ್ ಇದೆ, ನೀವು ತುಂಬ ಬುದ್ಧಿವಂತರಿದ್ದೀರಿ, ಬಟ್ ದ ನೇಚರ್ ಆಫ್ ಕ್ವಶನ್ಸ್ ದಟ್ ಆರ್ ಗೋಯಿಂಗ್ ಟು ಬಿ ಆಸ್ಕ್ಡ್ ಅದರ ಸ್ಪಷ್ಟತೆಯನ್ನು ತಿಳ್ಕೊಂಡು ಪ್ರಿಪೇರ್ ಮಾಡಿ ಅಂತ ಹೇಳಿ. ಹಾಗೆ ಮಾಡ್ತಾ ಮುಂದಿನ ವಿವರಗಳನ್ನು ನೋಡೋಣ. ಬಿ ಇದ್ದಲ್ಲಿ 2x ಎಂದು ಹಾಗೂ ಎ ಇದ್ದಲ್ಲಿ 3x ಎಂದು ಬೆಲೆಗಳನ್ನು ಭರ್ತಿ ಮಾಡೋದಾಯಿತು ಅಂತ ಹೇಳಿದ್ರ ಬನ್ನಿ, 2x² 3x² ಸರಿಯಾಗಾರ 6×4=24x² x² ಎಂಬ ಬೀಜ ಪದ ಒಂದು ಬದಿಗೆ ಪ್ಲಸ್ ಇದ್ದದ್ದು ಇನ್ನೊಂದು ಕಡೆ ಬರ್ತಿದ್ದಾಗೆ ಮೈನಸ್ ಅಂತ ಬದಲಾಗಿ 24-9 15x² = 540 ಎಂದಾದಲ್ಲಿ x² ಬೆಲೆ 540/15 15 3×45=9 9×9=45 9×9=90 ಸೊ 36×6 ಅಂತ ಬರಿಬೋದಾ. x² ಬೆಲೆ 6² ಎಂದಾದಲ್ಲಿ x ಬೆಲೆ 6 ಆಗತ್ತಾ? ಸರಿ, ಹಾಗಾರ x ಬೆಲೆ 6 ಎಂದಾದಾಗ ಅವರು ಕೇಳಿರೋದು ಬಿಯ ಬೆಲೆ ಎಷ್ಟು ಅಂತ. 2×6 ಬಿಯ ಬೆಲೆ 6 ಅಥವಾ x ಬೆಲೆ 6, 2×6 ಆವಾಗ ಬಿಯ ಬೆಲೆ ಎಷ್ಟು ಬಂತು ಸ್ನೇಹಿತರೆ? 12. ಶುರುವಾಗಿದ್ದು ಸ್ಕ್ವೇರ್ ನಂಬರ್ಸ್ ಇಂದ, ಯೂಸ್ ಮಾಡಿದ್ದು ಅಲ್ಜಿಬ್ರಾ ಕಾನ್ಸೆಪ್ಟ್ನ, ಅದನ್ನು ಕನೆಕ್ಟ್ ಮಾಡಿದ್ದು ರೇಷಿಯೋ ಜೊತೆಗೆ. ಸೊ ಒಂದಕ್ಕಿಂತ ಹೆಚ್ಚು ಅಧ್ಯಾಯಗಳನ್ನು ಮರ್ಜ್ ಮಾಡಿ ಕೇಳುವಂಥ ಈ ಟ್ರೆಂಡು ಬ್ಯಾಂಕ್ ಎಕ್ಸಾಮ್ಸಲ್ಲಿ ಮ್ಯಾಕ್ಸಿಮಮ್ ಟೈಮ್ ರಿಪೀಟ್ ಆಗಿರುವಂಥ ಟ್ರೆಂಡ್ ಆಗಿರೋದ್ರಿಂದ ನಮ್ಮ ಪ್ರಿಪ್ರೇಷನಲ್ಲಿ ಎಲ್ಲಿ ಕೊರತೆ ಆಗಿದೆ ಅನ್ನೋದನ್ನು ಗುರುತಿಸ್ಕೊಳ್ಳಿ. ನಾವು ಸ್ಕ್ವೇರ್ ನಂಬರ್ನ ಇಂಡಿಪೆಂಡೆಂಟ್ ಆಗೋತ್ತೇವೆ, ಅನುಪಾತ ರೇಷಿಯೋನ ಇಂಡಿಪೆಂಡೆಂಟ್ ಆಗೋತ್ತೇವೆ, ಅಲ್ಜಿಬ್ರಾ ಬೀಜಗಣಿತವನ್ನು ಇಂಡಿಪೆಂಡೆಂಟ್ ಆಗೋತ್ತೀವಿ. ಮೂರನ್ನು ಕನೆಕ್ಟ್ ಮಾಡಿಕೊಟ್ಟಂತಹ ಎಕ್ಸಾಂಪಲ್ ಇದು. ಲೆಟ್ಸ್ ಪ್ರೊಸೀಡ್ ಫರ್ದರ್, ಇದೇ ಮಾದರಿ ಮುಂದುವರಿಸ್ತಾ ಮುಂದಿನ ಪ್ರಶ್ನೆಗಳನ್ನು ಗಮನಿಸ್ಕೊಳ್ಳೋಣ ಸ್ನೇಹಿತರೆ. ಸರಿ, ಹಾಗಾದ್ರೆ ಲೆಟ್ಸ್ ಪ್ರೊಸೀಡ್ ನ ದ ನೆಕ್ಸ್ಟ್ ಕ್ವಶನ್ ಫಾರ್ ಅಸ್. ಮುಂದಿನ ಪ್ರಶ್ನೆ ಏನಿದೆ, ಡನ್. ದ ಸಮ್ ಆಫ್ ಸ್ಕ್ವೇರ್ಸ್ ಆಫ್ 2 ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಆಡ್ ನಂಬರ್ಸ್, 2
ಅನುಕ್ರಮ ಧನ ಬೆಸ ಸಂಖ್ಯೆಗಳ ವರ್ಗಗಳ ಮೊತ್ತ 514 ಎಂದಾದಲೇ ಇವುಗಳಲ್ಲೇ ದೊಡ್ಡ ಸಂಖ್ಯೆ ಯಾವುದು ವಿಚ್ ಆಫ್ ದಮ್ ಇಸ್ ದಿ ಲಾರ್ಜರ್ ನಂಬರ್ ಸೊ ಇದಕ್ಕೆ ಬೆಟರ್ ಅಂದರೆ ಆಯ್ಕೆಗಳ ಮೂಲಕ ಶುರು ಮಾಡೋದು ಒಳ್ಳೆಯ ವಿಧಾನ ಸೊ ಅವರು ಕೊಟ್ಟಂಥ ಸಂಖ್ಯೆಗಳಲ್ಲಿ 13 15 17 19 ನನ್ ಆಫ್ ದಿಸ್ ನಾಲ್ಕು ಆಯ್ಕೆ ಕೊಟ್ಟಿದ್ದಾರೆ ಕೇಳಿರೋದು ದೊಡ್ಡ ಸಂಖ್ಯೆ ಕುರಿತಾಗೆ ಇದು ದೊಡ್ಡ ಸಂಖ್ಯೆ ಅನ್ನೋದಾಯಿತು ಅಂತ ಹೇಳಿದ್ರೆ ಚಿಕ್ಕ ಸಂಖ್ಯೆಯ ಬೆಲೆ 11, 13, 15, 17 and 9 ಇಸ್ ಇಟ್ ರೈಟ್ ಮಾಹಿತಿ ಸರಿ ಇದೆಯಾ ಇವೆಲ್ಲವುಗಳಿಗೆ ಪೂರಕವಾಗಿ ವರ್ಗಗಳ ಮೊತ್ತ ಒಂದರ ವರ್ಗ ಮೂರರ ವರ್ಗ ಎರಡೂ ಕೂಡಿಸಿದ್ರೆ ಬಿಡಿ ಸ್ಥಾನದಲ್ಲೇ ಸೊನ್ನೆ ಬರಲಿಲ್ಲ ಕೇವಲ ಬಿಡಿ ಸ್ಥಾನ ಅಷ್ಟೇ ಬರ್ಕೊಂಡಿದ್ದೇನೆ ನಾನು ದ ಸ್ಟ್ರಾಟಜಿ ಟು ಸಾಲ್ವ್ ಮೂರರ ವರ್ಗ ಐದರ ವರ್ಗ ಎರಡು ಕೂಡಿಸಿದ್ರೆ ಬಿಡಿ ಸ್ಥಾನದಲ್ಲಿ ಬಹುಶಃ ಇರಬಹುದೇನೋ ಗೊತ್ತಿಲ್ಲ ಚೆಕ್ ಮಾಡೋಣ ಐದರ ವರ್ಗ ಏಳರ ವರ್ಗ ಇದು ಮ್ಯಾಚ್ ಆಗ್ತದೆ ಬಹುಶಃ ಇರಬಹುದೇನೋ ಏಳರ ವರ್ಗ ಒಂಬತ್ತರ ವರ್ಗ ಬಿಡಿ ಸ್ಥಾನದಲ್ಲಿ ಇದು ಮ್ಯಾಚ್ ಆಗಲ್ಲ ಉಳಿದಂಥ ಎರಡು ಆಯ್ಕೆಗಳಲ್ಲಿ 15 ವರ್ಗ 225 17 ವರ್ಗ 289 ಉತ್ತರ ಮ್ಯಾಚ್ ಆಯ್ತಾ ಹಾಗಾದರೆ ಉಳಿದು ಹುಡುಕಾಟ ಬೇಕಾಗಿಲ್ಲ ದೊಡ್ಡ ಸಂಖ್ಯೆಯ ಬೆಲೆ ಎಷ್ಟಾಗಿರ್ತದೆ ವರ್ಗ ಸಂಖ್ಯೆಯನ್ನು ಬಳಸಿರುವ ಶೈಲಿ ನೋಡಿಕೊಳ್ಳಿ ಅದಕ್ಕೆ ನಾವು ಮರ್ಜ್ ಮಾಡಿದ್ದು ಬಿಡಿ ಸ್ಥಾನದ ಪರಿಕಲ್ಪನೆಯನ್ನು ಅದರ್ವೈಸ್ ಇಟ್ ವುಡ್ ಹ್ಯಾವ್ ಕನ್ಸ್ಯೂಮ್ಡ್ ಮ್ಯಾಕ್ಸಿಮಮ್ ಟೈಮ್ ಗರಿಷ್ಠ ಸಮಯವನ್ನು ತೆಗೆದುಕೊಳ್ತಾ ಇತ್ತಿದ್ದು ಮಾಹಿತಿ ಸರಿ ಇದೆಯಾ ಇದನ್ನೇ ಸಾಂಪ್ರದಾಯಿಕವಾಗಿ ಬಿಡಿಸೋದಾಯಿತು ಅಂದ್ರೆ ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆ ಎರಡರ ವರ್ಗಗಳ ಮೊತ್ತ ಗಮನಿಸ್ಕೊಳ್ಳಿ ಬಿಡಿಸೋ ರೀತಿನ ಟ್ರೆಡಿಷ್ನಲಿ ಹೋಗೋದಾಯಿತು ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವೇರ್ 4x ಈ ವರ್ಗ ಸಮೀಕರಣವನ್ನು ಬಿಡಿಸ್ಲಿಕ್ಕೆ ಸಮಯ ಎಷ್ಟು ಖರ್ಚಾಗ್ತಾ ಇತ್ತು ಎಷ್ಟು ಟೈಮ್ ವೇಸ್ಟ್ ಆಗ್ತಾ ಇತ್ತು ಅದನ್ನು ಗಮನಿಸ್ಕೊಳ್ಳಿ ನೀವು ದಟ್ ವುಡ್ ಹ್ಯಾವ್ ಫೆಚ್ಡ್ ಮೋರ್ ಟೈಮ್ ಆ ಕಾರಣಕ್ಕೆ ಚಾಯ್ಸ್ ಇಂದ ಶುರು ಮಾಡಿದ್ದು ಸೊ ಒನ್ಸ್ ಅಗೇನ್ ನಂಬರ್ ಸಿಸ್ಟಮ್ ಅನ್ನೋ ಅಧ್ಯಾಯ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇಟ್ಸ್ ಎ ಮ್ಯಾಂಡೇಟರಿ ಯುನಿಟ್ ಎನಿ ಹೌ ಲೆಟ್ಸ್ ಪ್ರೊಸೀಡ್ ಫರ್ದರ್ ಮುಂದಿನ ಕ್ವಶನ್ ಏನು ಅಂತ ಗಮನಿಸ್ಬೋದಾ ನೀವು ಇದೇ ವಿಡಿಯೋನ ರಿವೈಂಡ್ ಮಾಡ್ಕೊಂಬಿಟ್ಟು ನೋಡ್ತಾ ಇರಿ ಯು ವಿಲ್ ಹ್ಯಾವ್ ದ ಡಿಫರೆಂಟ್ ಕ್ವಶನ್ಸ್ ನೌ ಫಾರ್ ಡಿಫರೆಂಟ್ ಸ್ಟ್ರಾಟಜಿ ಇನ್ ಅನ್ ಎಕ್ಸಾಮಿನೇಷನ್ ಅ ಸ್ಟೂಡೆಂಟ್ ಸ್ಕೋರ್ 6 marks ಫಾರ್ ಎವ್ರಿ ಕರೆಕ್ಟ್ ಆನ್ಸರ್ ಪ್ರತಿ ಸರಿ ಉತ್ತರಕ್ಕೆ ಪರೀಕ್ಷೆಯೊಂದರಲ್ಲಿ ವಿದ್ಯಾರ್ಥಿಯೊಬ್ಬ 6 ಅಂಕಗಳನ್ನು ಹಾಗೂ ಪ್ರತಿ ತಪ್ಪು ಉತ್ತರಕ್ಕೆ ಅದೇ ವಿದ್ಯಾರ್ಥಿ -4 ಅಂಕಗಳನ್ನು ಪಡೆಯುತ್ತಾರೆ ಅಂದರೆ ಸರಿ ಉತ್ತರಕ್ಕೆ ಪ್ಲಸ್ ಮಾರ್ಕ್ಸು ತಪ್ಪು ಉತ್ತರಕ್ಕೆ ನೆಗೆಟಿವ್ ಮಾರ್ಕಿಂಗ್ ಹೀಗೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇದೆ ನೋಡಿ ಋಣಾತ್ಮಕ ಅಂಕಗಳು ಅಂತ ಕರಿತೀವಿ ಸೊ +6 ಫಾರ್ ಎವ್ರಿ ಕರೆಕ್ಟ್ ಆನ್ಸರ್ -4 ಫಾರ್ ಎವ್ರಿ ರಾಂಗ್ ಆನ್ಸರ್ ಆ ವಿದ್ಯಾರ್ಥಿ ಒಟ್ಟು 80 ಪ್ರಶ್ನೆಗಳನ್ನು ಅಟೆಂಪ್ಟ್ ಮಾಡಿದ್ದಾರೆ ಹಾಗಾದ್ರೆ 80 ಪ್ರಶ್ನೆಗಳನ್ನು ಅಟೆಂಪ್ಟ್ ಮಾಡುವುದರ ಮೂಲಕ ಅವರ ಒಟ್ಟು ಅಂಕಗಳಿಕೆ 310 ಎಂದಾದಲೇ ಅವರು ಸರಿಯಾಗಿ ಉತ್ತರಿಸಿರುವ ಪ್ರಶ್ನೆಗಳ ಸಂಖ್ಯೆ ಎಷ್ಟು ವಾಪಸ್ ಈ ಮಾದರಿ ಇಟ್ಸ್ ಒನ್ಸ್ ಅಗೇನ್ ಅ ಬ್ಯಾಂಕಿಂಗ್ ಕ್ವಶನ್ ಕಲರ್ ಚೇಂಜ್ ಆಗಿಲ್ಲ ಹೀಗೆ ಕಾಣ್ತಾ ಇಲ್ಲ ಇಟ್ಸ್ ಒನ್ಸ್ ಅಗೇನ್ IBPS examination question ಒಟ್ಟು ಪ್ರಶ್ನೆಗಳ ಸಂಖ್ಯೆ 80 ಆಗಿರಲಿ ಅದರಲ್ಲಿ ಸರಿ ಉತ್ತರ ಕೊಟ್ಟಂಥ ಪ್ರಶ್ನೆಗಳ ಸಂಖ್ಯೆ ಎ ಆದರೆ ತಪ್ಪುತ್ತರ ಕೊಟ್ಟಿರೋದು 80 - A ಆಗಿರಲಿ ಸರಿ ಇದೆಯಾ ಸರಿ ಉತ್ತರಕ್ಕೆ 6 ಅಂಕಗಳು ಪ್ರತಿ ಸರಿಯಾದ ಉತ್ತರಕ್ಕೆ +6 ಪ್ರತಿ ತಪ್ಪು ಉತ್ತರಕ್ಕೆ -4 ಇವನು ಎಲ್ಲ ಸೇರಿಸಿದಾಗ ಆ ವ್ಯಕ್ತಿ ಪಡೆದುಕೊಂಡಂಥ ಅಂಕಗಳು
ಪ್ಲಸ್ ಸರಿ ಉತ್ತರಕ್ಕೆ ಮೈನಸ್ ತಪ್ಪು ಉತ್ತರಕ್ಕೆ ಇಲ್ಲಿ ಅತಿ ಮುಖ್ಯವಾಗಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂದ್ರೆ ದಿ ಫಾರ್ಮೇಷನ್ ಆಫ್ ಇಕ್ವೇಷನ್ ಈಗ ಗಣಿತದಲ್ಲಿ ಯಾವುದೇ ಪ್ರಶ್ನೆಗಳನ್ನು ಬಿಡಿಸಲಿಕ್ಕೆ ಒಟ್ಟು ಮೂರು ಹಂತಗಳಿದ್ದಾವೆ ಏನನ್ನು ಕೊಟ್ಟಿದ್ದಾರೆ ಏನನ್ನು ಕೇಳಿದ್ದಾರೆ ಇವು ಎರಡನ್ನೂ ಸೇರಿಸಬಲ್ಲ ಸಮೀಕರಣ ಯಾವುದು ಫಾರ್ಮೇಷನ್ ಆಫ್ ಅನ್ ಇಕ್ವೇಷನ್ ಇಸ್ ಅನ್ ಇಂಪಾರ್ಟೆಂಟ್ ಸ್ಟೆಪ್ ಫಾರ್ ಸಾಲ್ವಿಂಗ್ ಎನಿ ಟೈಪ್ ಆಫ್ ಪ್ರಾಬ್ಲಮ್ ಇನ್ ಪರ್ಟಿಕ್ಯುಲರ್ಲಿ ಇನ್ ಮ್ಯಾಥಮೆಟಿಕ್ಸ್ ರಿಯಲ್ ಲೈಫಲ್ಲೂ ಕೂಡ ಅಷ್ಟೇನೆ ಹಾಗೆ ಇಲ್ಲಿ ನೀವು ಬೀಜಗಣಿತದ ಸಹಾಯದಿಂದ ಈ ಸಮೀಕರಣವನ್ನು ಸಿದ್ಧಪಡಿಸ್ಕೊಳ್ಳೋದು ಹೇಗೆ ಅಂತ ಕಲಿತೀರಲ್ಲ ಅದು ತುಂಬ ಮುಖ್ಯ ಆರು ಗುಂಡ್ಲೆಯೇ ಚಿಹ್ನೆ ಬರಿದೆ ಹೋದರೆ ಪ್ಲಸ್ ಅಂತ ಅರ್ಥ ಎಂಬತ್ತು ಗುಂಡ್ಲೆ ನಾಲ್ಕು ಮುನ್ನೂರ ಇಪ್ಪತ್ತು ಮೈನಸ್ ಮೈನಸ್ ಇಂಟು ಮೈನಸ್ ನಾಲ್ಕು ಗುಂಡ್ಲೆಯೇ ಸಂಖ್ಯೆಯನ್ನು ಬಲಬದಿಗೆ ಆರು ಎ ಪ್ಲಸ್ ನಾಲ್ಕು ಎ ಮುನ್ನೂರ ಹತ್ತು ಪ್ಲಸ್ ಮುನ್ನೂರ ಇಪ್ಪತ್ತು ಹಾಗಾದರೆ ಎದ ಬೆಲೆ ಸರಿ ಉತ್ತರ ಕೊಟ್ಟಂಥದ್ದು ಎಷ್ಟು ಪ್ರಶ್ನೆಗಳಿದ್ದಾವೆ ಅರವತ್ತ್ಮೂರು ಪ್ರಶ್ನೆಗಳಿದ್ದಾವೆ ಇಲ್ಲ ಸರ್ ನಮಗಿದ್ರ ಬಗ್ಗೆ ಡೌಟ್ ಇದೆ ಸರ್ ಈಗ ಕಾನ್ಸೆಪ್ಚುವಲ್ ಮೆಥಡ್ ಅಂತೂ ನೋಡಿದ್ದೇವೆ ಈಗ ಉತ್ತರದ ಜೊತೆಗೆ ತಾಳೆ ನೋಡೋ ಪ್ರಯತ್ನ ಮಾಡೋಣ ಸರಿನಾ ವೆಲ್ ಗಮನಿಸ್ಕೊಳ್ಳಿ ಒಟ್ಟು ಎಂಬತ್ತು ಪ್ರಶ್ನೆಗಳಲ್ಲಿ ಅರವತ್ತ್ಮೂರು ಸರಿಯಾಗಿದೆ ಎಂಬತ್ತು ಮೈನಸ್ ಅರವತ್ತ್ಮೂರು ಇದರ ಅರ್ಥ ಹದಿನೇಳು ತಪ್ಪಾಗಿದೆ ಅಂತ ಅರ್ಥ ಈ ಅರವತ್ತ್ಮೂರು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಆರು ಅಂಕ ಕೊಡಲಾಗ್ತದೆ ಪ್ಲಸ್ ಈ ಹದಿನೇಳರಲ್ಲಿ ನಾಲ್ಕು ಅಂಕ ಮೈನಸ್ ಮಾಡಲಾಗ್ತದೆ ಸರಿ ಹಾಗಾರ ಅರವತ್ತ್ಮೂರು ಗುಂಡ್ಲೆ ಆರು ಎಷ್ಟಾಯಿತು ಮುನ್ನೂರ ಎಪ್ಪತ್ತೆಂಟಾಯಿತು ಹದಿನೇಳು ನಾಲ್ಕಲ್ಲ ಅರವತ್ತೆಂಟು ಎರಡರ ವ್ಯತ್ಯಾಸ ಸರಿ ಆಯ್ತು ಅವರು ಕೊಟ್ಟಿರೋದಕ್ಕೆ ಸೊ ಪ್ರಶ್ನೆ ಬಿಡಿಸೋದರ ಜೊತೆ ತಾಳೆ ನೋಡುವಿಕೆ ಕೂಡ ಕಂಪ್ಲೀಟ್ ಆಗಿದೆಯಾ ಈ ಮಾದರಿ ಇತ್ತೀಚೆಗೆ ಫಸ್ಟು ಐ ಬಿ ಪಿ ಎಸ್ ಅಲ್ಲಿ ಸ್ಟಾರ್ಟ್ ಆಗಿರೋ ಈ ಟ್ರೆಂಡ್ ಇತ್ತೀಚೆಗೆ ರೈಲ್ವೇಸ್ಗೂ ಕೂಡ ಕಾಪಿ ಮಾಡಿದ್ದಾರೆ ಐ ಮೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತರಲ್ಲಿ ರೈಲ್ವೆ ಪರೀಕ್ಷೆಗಳು ಗರಿಷ್ಠ ಸಂಖ್ಯೆಯಲ್ಲಿ ಪರೀಕ್ಷೆಗಳು ನಡೆದವು ಹದಿನಾರರಿಂದ ಆನ್ಲೈನಲ್ಲಿ ಸ್ಟಾರ್ಟ್ ಆಯಿತು ಫಸ್ಟ್ ಟೈಮ್ ರೈಲ್ವೆ ಎಕ್ಸಾಮ್ ಆನ್ಲೈನಲ್ಲಿ ಆಗಿದ್ದು ಟ್ವೆಂಟಿ ಸಿಕ್ಸ್ಟೀನಲ್ಲಿ ಇದು ಹ್ಯಾವ್ ಸ್ಟಾರ್ಟೆಡ್ ಕಾಪಿಂಗ್ ದಿ ಸೇಮ್ ಟ್ರೆಂಡ್ ಎನಿ ಹೌ ಮುಂದಿನ ಪ್ರಶ್ನೆನ ಗಮನಿಸ್ಕೊಳ್ಳೋಣ ಸರಿ ಹಾಗಾರ The diameter of a wheel is 49 meter. How many revolutions will it make to cover a distance of 3388 meters? ಈ ಪ್ರಶ್ನೆ ಫಸ್ಟು ಕನ್ನಡದಲ್ಲೂ ಒಂದ್ಸರಿ ಹೇಳ್ಬಿಡ್ತೀನಿ ನೋಡಿ ಚಕ್ರವೊಂದರ ಪರಿಧಿ ಅಥವಾ ವ್ಯಾಸ ಎರಡರಲ್ಲಿ ಯಾವುದು ಸರಿಯಾದ ಪದ ಪರಿಧಿ ಅಂದರೆ ಸರ್ಕಂಫರೆನ್ಸ್ ಈ ಸ್ವರೂಪದ ಪ್ರಶ್ನೆಗಳಲ್ಲೇ ಸರ್ಕಂಫರೆನ್ಸ್ ಅನ್ನೋ ಪದ ಕೂಡ ಕೊಟ್ಟಿರ್ತಾರೆ ನೆನಪಿರಲಿ ಸದ್ಯಕ್ಕೆ ಅವರು ಕೊಟ್ಟಿರೋದು ವ್ಯಾಸ ತ್ರಿಜ್ಯದ ಎರಡರಷ್ಟಿರ್ತದೆ ಡಯಾಮೀಟರ್ ಇಸ್ ನನ್ ಅದರ್ ದನ್ ದ್ಯಾಟ್ ಆಫ್ ದಿ ಟ್ವೈಸ್ ಆಫ್ ದಿ ರೇಡಿಯಸ್ ಡಿ ಈಕ್ವಲ್ ಟು ಟು ಆರ್ ಅಂತ ಕರಿತೀವಿ ಸೊ ಈ ವ್ಯಾಸ ಎಷ್ಟಿದೆ ನಲವತ್ತೊಂಬತ್ತು ಮೀಟರ್ ಇದೆ How many revolutions will it make to cover a distance of 3388 meters? ಹಾಗಾದರೆ 3388 ಮೀಟರ್ಗಳ ದೂರವನ್ನು ಕ್ರಮಿಸೋದಕ್ಕೆ ಈ ಚಕ್ರ ಎಷ್ಟು ಸುತ್ತುಗಳನ್ನು ಸುತ್ತಬೇಕು ಅಂತ ಪ್ರಶ್ನೆ ಈಗ ಫಾರ್ ಎಕ್ಸಾಂಪಲ್ ಚಕ್ರ ಅನ್ಕೋಣ ವ್ಯಾಸ ಅನ್ಕೋಣ ತ್ರಿಜ್ಯದ ಎರಡರಷ್ಟು ಈ ಚಕ್ರವನ್ನು ನಾವು ಬಿಚ್ಚಿಡೋದಾಯಿತು ಅಂದರೆ ಈ ವೃತ್ತದ ಪರಿಧಿ ಇದೆ ಅಲ್ಲ ಇದನ್ನು ನಾವು ಒಂದು ಸುತ್ತು ಅಂತ ಹೇಳಿದ್ರೆ ಟೂ ಪೈ ಆರ್ ಅಂತ ಕರಿತೀವಿ ವೃತ್ತದ ಸುತ್ತಳತೆ ಅದರಲ್ಲಿ ಟೂ ಆರ್ ಇದು ವ್ಯಾಸ ಆಗಿದ್ದು ಪೈ ಟ್ವೆಂಟಿ ಟೂ ಬೈ ಸೆವೆನ್ ಆಗಿರ್ತದೆ ಸದ್ಯಕ್ಕೆ ಅದರ ವ್ಯಾಸ ಎಷ್ಟು ಕೊಟ್ಟಿದ್ದಾರೆ ಅವರು ಫಾರ್ಟಿ ನೈನ್ ಇಂಟು ಸೆವೆನ್ ಒನ್ಸ ಸೆವೆನ್ ಸೆವೆನ್ಸ ಇಪ್ಪತ್ತೆರಡು ಒಳ್ಳೆ ನೂರ ಐವತ್ನಾಲ್ಕು ಮೀಟರ್ಗಳು ಎಂದಾದಲ್ಲಿ ಒಂದು ಸುತ್ತು ಕಂಪ್ಲೀಟ್ ಆಗತ್ತೆ ಹಾಗಾದ್ರೆ
3388 154 ಭಾಗಿಸಿದಾಗ ಬರುವಂತ ಉತ್ತರ ಎಷ್ಟಿದೆ ಹೌ ಇಸ್ ಇಟ್ ಪಾಸಿಬಲ್ ಸದ್ಯಕ್ಕೆ 11 ರಿಂದ ಭಾಗಿಸೋದಾದರೆ 11 1ಲೆ 11 4ಲೆ 11 3ಲೆ 0 11 8ಲೆ 14 1ಲೆ 14 14 2ಲೆ 28 ಎಷ್ಟು ಸುತ್ತುಗಳು ಕಂಪ್ಲೀಟ್ ಆಗ್ತದೆ 22 ಸುತ್ತುಗಳು ಕಂಪ್ಲೀಟ್ ಆಗ್ತದೆ 2 ಪೈ ಆರ್ ಪೈ ಆರ್ ಸ್ಕ್ವೇರ್ ಈ ಫಾರ್ಮುಲಾಗಳನ್ನು ನೋಡ್ಕೊಳ್ಳಿ ಈ ಅಪ್ಲೈಡ್ ನೇಚರ್ ಆಫ್ ಕ್ವೆಶ್ಚನ್ಸ್ ನಮಗೆ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ಗೆ ಹೆಚ್ಚು ಕೇಳ್ತಾರೆ ಅಥವಾ ಓವರ್ಆಲ್ ರೇಖಾಗಣಿತದಲ್ಲಿ ಜಾಮೆಟ್ರಿಯಲ್ಲಿ ವಿಸ್ತೀರ್ಣ ಮತ್ತು ಘನಫಲದ ಬಗ್ಗೆ ಕೇಳಬೇಕಾದ್ರೆ ಫಸ್ಟ್ ಆಫ್ ಆಲ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಅಂದರೆ ದೇ ಆರ್ ಬೈ ನೇಮ್ ದಮ್ ಸೆಲ್ಸ್ ದೇ ಆರ್ ಅಪ್ಲಿಕೇಶನ್ಸ್ ಇಲ್ಲಿ ಯಾವತ್ತು ಅಪ್ಲೈಡ್ ಕ್ವೆಶ್ಚನ್ಸನ್ನೇ ಕೇಳ್ತಾರೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತಾ ಮುಂದಿನ ವಿವರಗಳನ್ನು ನೋಡೋಣ ಸ್ನೇಹಿತರೆ ಈಗ A bag of fruits was distributed among four students, P, Q, R and S. ಹಣ್ಣುಗಳಿಂದ ತುಂಬಿರುವಂಥ ಚೀಲಗಳಲ್ಲೇ ಇರುವಂಥ ಎಲ್ಲ ಹಣ್ಣುಗಳನ್ನು ನಾಲ್ಕು ವಿದ್ಯಾರ್ಥಿಗಳಾಗಿರುವಂಥ ಪಿ ಕ್ಯೂ ಆರ್ ಮತ್ತು ಎಸ್ ರವರಲ್ಲಿ ಹಂಚಿಕೆ ಮಾಡಲಾಯಿತು ಹಂಚಿಕೆ ಮಾಡಿದ ರೀತಿ ಹೇಗಿತ್ತು ಪಿ ಟೂ ಕ 3/8 ಆಫ್ ದಿ ಫ್ರೂಟ್ಸ್ ಒಟ್ಟು ಹಣ್ಣುಗಳಲ್ಲಿ ಮೂರನೇ 1/8 ಹಣ್ಣುಗಳನ್ನು ಪೀರವರು ತೆಗೆದುಕೊಂಡ್ರೆ ಇನ್ನುಳಿದ ಹಣ್ಣುಗಳಲ್ಲೇ 1/5 ಹಣ್ಣುಗಳನ್ನು ಕ್ಯೂರವರು ತೆಗೆದುಕೊಳ್ತಾರೆ ಇನ್ನುಳಿದ ಹಣ್ಣುಗಳನ್ನು ಆರ್ ಮತ್ತು ಎಸ್ ರವರಲ್ಲಿ ಸಮನಾಗಿ ಹಂಚಿಕೆ ಮಾಡಲಾಯಿತು ಸರಿ ಹಾಗಾರೆ ಒಟ್ಟು ಹಣ್ಣುಗಳ ಸಂಖ್ಯೆ ಈ ಆಗಿರಲಿ ಇದರಲ್ಲಿ ಮೊದಲಿಗೆ ಪೀರವರು ತೆಗೆದುಕೊಂಡ್ರು 1/8 ಹಣ್ಣುಗಳನ್ನು ಪಿ ತೆಗೆದುಕೊಳ್ತಾರೆ ಸೊ ಓವರ್ಆಲ್ ಟೋಟಲಲ್ಲಿ ಪೀರವರು ತೆಗೆದುಕೊಂಡು ರಿಮೇನಿಂಗ್ ಹಣ್ಣುಗಳು ಉಳ್ಕೊಳ್ಳುತ್ತವೆ ರಿಮೇನಿಂಗ್ ಎಷ್ಟಿದೆ 8 × 8 = 8A − 3A ಇಷ್ಟು ಹಣ್ಣುಗಳು ಉಳಿದಿರುವಂಥದ್ದು ಈ ಉಳಿದಿರುವ ಹಣ್ಣುಗಳಲ್ಲೇ 1/5 ಹಣ್ಣುಗಳನ್ನು ಕ್ಯೂ ತೆಗೆದುಕೊಳ್ತಾರ ಸೊ ಉಳಿದ ಹಣ್ಣುಗಳಲ್ಲೇ ಕ್ಯೂ ತೆಗೆದುಕೊಂಡು ಕೊನೆಗೆ ಉಳಿದಿರುವ ಹಣ್ಣುಗಳು ಎಷ್ಟು ಸರಿ ಹಾಗರ ಸದ್ಯಕ್ಕೆ ಉಳಿದಂಥ ಹಣ್ಣುಗಳಲ್ಲಿ ಇದರಲ್ಲಿ 1/5 ಎಷ್ಟು ಉಳಿತದೆ ಎ ಬೈ 8 ಸೊ 5A/8 − A/8 ಛೇದಗಳು ಸಮನಾಗಿದ್ದಾಗ ಅಂಶಗಳನ್ನು ನೇರವಾಗಿ ವ್ಯವಕಲನ ಮಾಡಿ 5A − A ಅಂದರೆ 4 1s 4 2s ಸರಿನಾ ಎಷ್ಟು ಉಳಿದಿದ್ದಾವೆ ಈಗ ಇವುಗಳನ್ನು ಆರ್ ಮತ್ತು ಎಸ್ ರವರೆಗೆ 2 ಸಮಭಾಗ ಮಾಡಬೇಕು ಅಂದ್ರೆ 2 ಭಾಗಿಸಬೇಕು ಅಂತ ಅರ್ಥ ಸೊ ಯಾವಾಗಲೂ ಭಿನ್ನ ರಾಶಿಗಳ ಭಾಗಾಕಾರ ಗುಣಾಕಾರವಾಗಿ ಬದಲಾದಾಗ ಭಾಗಾಕಾರ ಚಿಹ್ನೆಯ ನಂತರದ ಸಂಖ್ಯೆ ಅಂಶ ಛೇದಗಳು ಅದಲ್ ಬದಲಾಗಿ 1/2 ಎಂದು ಬದಲಾಗಿ ಆರ್ ಮತ್ತು ಎಸ್ ಇಬ್ಬರಿಗೂ ಕೂಡ 4 ಅಂದ್ರೆ 1/4 ಹಣ್ಣುಗಳು ಗಿರ್ಧ ಭಾಗದಷ್ಟು ಒಟ್ಟು ಹಣ್ಣುಗಳಲ್ಲೇ ಇವರಿಗೆ ಗಿರ್ಧ ಅವರಿಗೆ ಗೆರೆದ ಹಣ್ಣುಗಳ ಡಿಸ್ಟ್ರಿಬ್ಯೂಷನ್ ಆಗ್ತದೆ ಅಧ್ಯಾಯ ಯಾವುದು ಫ್ರ್ಯಾಕ್ಷನ್ಸ್ ಭಿನ್ನರಾಶಿ ಸೊ ನಾವು ಭಿನ್ನರಾಶಿ ಪ್ರತಿ ಸಲ ನಾನು ನಿಮ್ಮ ತಪ್ಪುಗಳನ್ನು ಹೇಳ್ತಾ ಇದ್ದೀನಿ ಅಂತ ಅರ್ಥೈಸ್ಕೋಬೇಡಿ ತಯಾರಿಯಲ್ಲಿ ಎಲ್ಲಿ ಬದಲಾವಣೆ ಮಾಡಿಕೊಳ್ಬೇಕಾಗಿದೆ ಅದನ್ನು ಹೇಳ್ತಾ ಇದ್ದೇನೆ ನಾನು ನಿಮ್ಮ ತಪ್ಪುಗಳನ್ನು ಹೇಳ್ತಾ ಇಲ್ಲ ನಾನು ಸರಿ ಅಂತಲೂ ಹೇಳ್ತಾ ಇಲ್ಲ ನಿಮ್ಮ ತಯಾರಿಯಲ್ಲಿ ಸರಿಯಾದ ಮಾರ್ಗ ಯಾವುದು ಅಂತ ಮಾತ್ರ ಈ ಚರ್ಚೆ ಮಾಡ್ತಾ ಇದ್ದೀವಿ ನಾವು ವಿಜಯವಾಣಿ ವಿದ್ಯಾರ್ಥಿ ಮಿತ್ರ ಪತ್ರಿಕೆಯಲ್ಲಿ ಪ್ರತಿದಿನ ನಮ್ಮ ಬುಲ್ಬುಲೇಜ್ ಕರಿಯರ್ ಅಕಾಡೆಮಿ ಆ್ಯಂಡ್ ಸ್ಕೂಲ್ ಆಫ್ ಬ್ಯಾಂಕಿಂಗಿಂದ ನಾವು ಈ ಮೊದಲಿನ ಬ್ಯಾಂಕ್ ಪರೀಕ್ಷೆಯಲ್ಲಿ ಕೇಳಿರೋ ಪ್ರಶ್ನೆಗಳನ್ನೇ ಕೊಟ್ಟಿದ್ದೀವಿ
ಆ ಪ್ರಶ್ನೆಗಳ ವಿವರಣಾತ್ಮಕ ಉತ್ತರಗಳ ಚರ್ಚೆ ನಡೀತಾ ಇದೆ. ಆರಂಭದಲ್ಲಿ ಒಂದು ಎರಡು ಮೂರು ಕ್ಲಾಸ್ಗಳ ಬಗ್ಗೆ ಚರ್ಚೆ ಮಾಡಿದಾಗ ಒಂದೇ ಮಾದರಿಯ ಪ್ರಶ್ನೆಗಳು ರಿಪೀಟ್ ಆಗಿರೋದನ್ನು ಗಮನಿಸಿದ್ವಿ. ಪ್ರಾಯಶಃ ಇವತ್ತು ಬಹಳಷ್ಟು ಹೊಸ ರೀತಿಯ ಪ್ರಶ್ನೆಗಳು ಬಂದಿದ್ದಾವೆ ನಮಗೆ. ಈ ಪ್ರಶ್ನೆಗಳ ಅವಲೋಕನದ ಅನಾಲಿಸಿಸ್ ಆಫ್ ದಿ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಹ್ಯಾವ್ ಗಿವನ್ ಅಸ್ ಅನ್ ಇನ್ಸೈಟ್. ಏನಂತ ಇನ್ಸೈಟ್ ಕೊಟ್ಟಿದ್ದಾವೆ, ಯಾವುದೇ ಒಂದು ಅಧ್ಯಾಯವನ್ನು ಪ್ರಿಪೇರ್ ಹೇಗೆಲ್ಲ ಮಾಡಬೇಕು ಅನ್ನೋ ಇನ್ಸೈಟನ್ನು ಕೊಡ್ತಿದ್ದಾವೆ ನಮಗೆ. ಅಧ್ಯಾಯದ ಹೆಸರು ಬಂದು ಫ್ರ್ಯಾಕ್ಷನ್ಸ್. ಭಿನ್ನ ರಾಶಿ ಅಧ್ಯಾಯವನ್ನು ಪುಸ್ತಕದಲ್ಲಿ ಕೊಟ್ಟದ್ದು ಹೇಗೆ, ನಾವು ಪ್ರಿಪೇರ್ ಮಾಡಿದ್ದಾಗ, ಬಟ್ ಎಕ್ಸಾಮಿಗೆ ಹೇಗೆ ಕೇಳ್ತಾರೆ, ಇನ್ನು ಮುಂದೆ ಹೇಗೆ ಪ್ರಿಪೇರ್ ಮಾಡಬೇಕು, ಚಾಯ್ಸ್ ಇಸ್ ರಿವರ್ಸ್ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಗಮನಿಸ್ಕೋಣ. ದ ನೆಕ್ಸ್ಟ್ ಕ್ವಶನ್ ವಿ ಹ್ಯಾವ್, ದ ಸಮ್ ಆಫ್ ಟೂ ನಂಬರ್ಸ್ ಇಸ್ ಈಕ್ವಲ್ ಟು 27. And their product is 182. What are the two numbers? ಇಲ್ಲಿ ನಾವು ಥೆರಾಟಿಕಲಿ ಹೋದಾಗ ಟೈಮ್ ಜಾಸ್ತಿ ತೆಗೆದುಕೊಳ್ಳುತ್ತದೆ. ಇದನ್ನೇ ಆಪ್ಷನ್ ಮೂಲಕ ಅಂತ ಹೋದಾಗ ಎರಡು ಸಂಖ್ಯೆಗಳ ಮೊತ್ತ 27 ಆಗಬೇಕು. 15 + 12 = 27, 13 + 14 = 27, 19 + 8 = 27, 2 + 27 = 27, ಸರಿನಾ? ಹಾಗೂ ಅವುಗಳ ಗುಣಲಬ್ಧ 182, ಬಿಡಿಸ್ತಾನ 5 2ಲ, ಗಮನಿಸ್ಕೊಳ್ಳಿ 5 2ಲ 10. ಅವ್ರು ಹೇಳಿದ್ದು 182, ಬಿಡಿಸ್ತಾನದಲ್ಲಿ 2 ಬರಲಿಲ್ಲ, 1 6ಲ ಬರಲಿಲ್ಲ, 9 8ಲ 72 ಇರಬಹುದು, ಗೊತ್ತಿಲ್ಲ, 3 4ಲ 12 ಇರಬಹುದು, ಗೊತ್ತಿಲ್ಲ, 9 8ಲ 72 ಇರಬಹುದು, ಗೊತ್ತಿಲ್ಲ. ಈಗ ಈ ಮೂರರಲ್ಲಿ 18 9 ಗುಣಿಸಿದ್ರೆ ಉತ್ತರ 180 ಕಡಿಮೆನೆ ಬರಬೇಕಾ? ಯಾಕಂದ್ರೆ 18 10ಲೆ 180, ಕಾಮನ್ ಸೆನ್ಸ್, 180 ಜಾಸ್ತಿ ಇದೆ, ಬಿಟ್ಬಾಣ. 13 × 14, ಐ ಹೋಪ್ 14 × 3 = 42, ಉತ್ತರ ಮ್ಯಾಚ್ ಆಗತ್ತೇನ್ರೀ? ಸರಿ, ಹಾಗಾರ ಸರಿಯಾದ ಗುಂಪು ಯಾವುದು? 13 × 14. ಇದನ್ನು ಥೆರಾಟಿಕಲ್ಲಿ ಬಿಡಿಸೋಕೆ ಹೋದ್ರೆ ಇಟ್ ಕನ್ಸ್ಯೂಮ್ಸ್ ಮ್ಯಾಕ್ಸಿಮಮ್ ಟೈಮ್, ಗರಿಷ್ಠ ಸಮಯವನ್ನು ತೆಗೆದುಕೊಳ್ಳುತ್ತದೆ ಇದು. ಸೊ ವಾಟ್ ಆಸ್ ದ ವೇರಿಯಸ್ ಸ್ಟ್ರಾಟಜಿ ಟು ಸಾಲ್ವ್ ದಿ ಕ್ವಶನ್ಸ್ ಗಮನಿಸ್ತಾ ಇದ್ರಿ ಅಂದ್ಕೊಂಡಿದ್ದಾನೆ. ನಾವು ಚಾಯ್ಸ್ ಬೇಸ್ಡ್ ಸ್ಟ್ರಾಟಜಿನ ಹೆಚ್ಚು ಪ್ರಪೋಸ್ ಮಾಡ್ತೀವಿ ಫಾರ್ ದಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ನೋಡುವ. ಈಗ ದ ಡಿಫ್ರೆನ್ಸ್ ಬಿಟ್ವೀನ್ 5/8 ಆಫ್ ಎ ನಂಬರ್ ಎಕ್ಸ್ ಅಂಡ್ 7/12 ಆಫ್ ಅನದರ್ ನಂಬರ್ ವಾಯ್ ಇಸ್ 61. ಇಫ್ ದ ನಂಬರ್ ಎಕ್ಸ್ ಇಸ್ 28 ಮೋರ್ ದನ್ ವಾಯ್, ಡಿಟರ್ಮಿನ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸರಿ, ಹಾಗಾರ ಎಕ್ಸ್ ಮತ್ತು ವೈ ಎಂಬ ಎರಡು ಸಂಖ್ಯೆಗಳಿದ್ದು ಎಕ್ಸ್ ಮತ್ತು ವೈ ಎನ್ನುವಂಥ ಎರಡು ಸಂಖ್ಯೆಗಳಿದ್ದು ಅವುಗಳ ನಡುವಿನ ಸಂಬಂಧ ಹೇಗಿದೆ ನೋಡಿ. ದ ನಂಬರ್ ಎಕ್ಸ್ ಇಸ್ 28 ಮೋರ್ ದನ್ ದಟ್ ಆಫ್ ವೈ. ವೈ ಎಷ್ಟಿರ್ತದೋ ಅದಕ್ಕಿಂತ 28 ಜಾಸ್ತಿ ಇರಬೇಕದು. ಇದು ಎ ಇದ್ರೆ ಎ ಪ್ಲಸ್ 28 ಆಗಿರ್ತದೆ, ಸರಿನಾ? ವೆಲ್, ದ ಡಿಫ್ರೆನ್ಸ್ ಬಿಟ್ವೀನ್ 5/8 ಆಫ್ ಎಕ್ಸ್, ಎಕ್ಸ್ನ 8/5 ಮತ್ತು ವೈನ 12/7 ವ್ಯತ್ಯಾಸ ಎಷ್ಟಿದೆ? 61 ಎಂದಾದಲ್ಲೇ ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ. ಸರಿ, ಈ ಬೆಲೆಗಳನ್ನು ಭರ್ತಿ ಮಾಡೋಣ. ಈಗ ಇಲ್ಲಿ ಎಕ್ಸ್ ಇದ್ದು ಇಲ್ಲಿ ವೈ ಇದ್ರ ಅಂದರೆ ಇವುಗಳನ್ನು ಬೀಜಾಕ್ಷರಗಳು ಅಂತ ಕರಿತೀವಿ, ವೇರಿಯಬಲ್ಸ್. ಎರಡು ಭಿನ್ನವಾಗಿರುವಂಥ ಬೀಜಾಕ್ಷರಗಳಿದ್ದಾಗ ಅವುಗಳ ಸಂಕಲನ ಅಥವಾ ವ್ಯವಕಲನ ನೇರವಾಗಿ ಸಾಧ್ಯ ಇಲ್ಲ. ನೆನಪಲ್ಲಿರಲಿ, ಸಜಾತಿ ಪದಗಳ ಸಂಕಲನ ವ್ಯವಕಲನ ಮಾತ್ರ ಸಾಧ್ಯ ಇದೆ. ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ನಾವು, ದ ಎಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ ಇಸ್ ಪಾಸಿಬಲ್ ಓನ್ಲಿ ವೆನ್ ವಿ ಹ್ಯಾವ್ ದಿ ಲೈಕ್ ಟರ್ಮ್ಸ್. ಇಫ್ ದೆರ್ ಆರ್ ಅನ್ಲೈಕ್ ಟರ್ಮ್ಸ್, ಎಡಿಷನ್ ಆರ್ ದ ಸಬ್ಟ್ರಾಕ್ಷನ್ ಇಸ್ ನಾಟ್ ಎಟ್ ಆಲ್ ಪಾಸಿಬಲ್. ಸಮ್ ಆರ್ ದ ಡಿಫರೆನ್ಸ್ ಇಸ್ ನಾಟ್ ಪಾಸಿಬಲ್ ಇನ್ ಕೇಸ್ ಆಫ್ ಟೂ ಅನ್ಲೈಕ್ ಫ್ರ್ಯಾಕ್ಷನ್ಸ್. ಹೆನ್ಸ್ ಇಟ್ಸ್ ಅವರ್ ಫಸ್ಟ್ ಆ್ಯಂಡ್
fundamental duty to convert the given unlike fractions in terms of like fractions. ಆ ವಿಜಾತಿ ಭಿನ್ನರಾಶಿಗಳನ್ನು ಮೊದಲಿಗೆ ಇಲ್ಲಿ ಎಕ್ಸ್ ಇದೆ ಅಲ್ಲಿ ವೈ ಇದೆ ಇವುಗಳನ್ನು ಸಜಾತಿ ಭಿನ್ನರಾಶಿಗಳಾಗಿ ಪರಿವರ್ತಿಸೋದಾಯಿತು ಅಂದ್ರೆ ಈಗ ನಮ್ಮ ಕೆಲಸ ಸುಲಭ ಆಯ್ತು ನೋಡಿ ಫೈವ್ ಇಂಟು ಎ ಇಪ್ಪತ್ತೆಂಟು ಗುಂಡ್ಲೆ ಐದು ನೂರ ನಲವತ್ತು ಏಳು ಗುಂಡ್ಲೆ ಎ ಛೇದಗಳು ಭಿನ್ನವಾಗಿದ್ದಾಗ ಲಸ ತೆಗೆದುಕೊಳ್ತೇವೆ ಎಂಟು ಮತ್ತು ಹನ್ನೆರಡರ ಲಸ ಬಂದು ಇಪ್ಪತ್ನಾಲ್ಕು ಎಂಟು ಮೂರಲ ಇಪ್ಪತ್ನಾಲ್ಕು ಹನ್ನೆರಡು ಎರಡಲ ಇಪ್ಪತ್ನಾಲ್ಕು ಮೂರೈದಲ ಮೂರು ಗುಂಡ್ಲೆ ನೂರ ನಲವತ್ತು ಎರಡು ಏಳೆ ಅರವತ್ತೊಂದು ಹದಿನೈದು ಎ ಮೈನಸ್ ಹದಿನಾಲ್ಕು ಎ ಎ ಪ್ಲಸ್ ಫೋರ್ ಟ್ವೆಂಟಿ ಇಪ್ಪತ್ನಾಲ್ಕು ಬಲಕ್ಕೆ ಹೋದಾಗ ಭಾಗಾಕಾರ ಇದ್ದದ್ದು ಗುಣಾಕಾರ ಆಗಿ ಅರವತ್ತೊಂದು ಗುಂಡ್ಲೆ ಇಪ್ಪತ್ನಾಲ್ಕು ಎಷ್ಟಾಗತ್ತೆ ಇಪ್ಪತ್ನಾಲ್ಕು ನೂರ ನಲವತ್ನಾಲ್ಕು ಒಂದೆರಡು ನೂರ ನಲವತ್ತಾರು ಇಷ್ಟಾಗತ್ತೆ ನೋಡಿ ಸಿಕ್ಸ್ಟಿ ಒನ್ ಇಂಟು ಟ್ವೆಂಟಿ ಫೋರ್ ಇಪ್ಪತ್ನಾಲ್ಕು ಎರಡು ಇಪ್ಪತ್ತಾರು ಹದಿನಾಲ್ಕು ಎಸ್ ಫೋರ್ಟೀನ್ ಸಿಕ್ಸ್ಟಿ ಫೋರ್ ಆ್ಯಬ್ಸಲ್ಯೂಟ್ಲಿ ಈಗ ಹದಿನಾಲ್ಕು ನೂರ ಅರವತ್ನಾಲ್ಕರಲ್ಲಿ ನಾಲ್ಕುನೂರ ಇಪ್ಪತ್ತನ್ನು ಮೈನಸ್ ಮಾಡೋದಾದ್ರೆ ಸಾವಿರದ ನಲವತ್ನಾಲ್ಕು ಏದ ಬೆಲೆ ಇದು ಬಟ್ ನಮಗೆ ಏದ ಬೆಲೆ ಬೇಕಾಗಿಲ್ಲ ಎಕ್ಸ್ನ ಬೆಲೆ ಬೇಕಾಗಿದೆ ಇಲ್ಲಿ ಸಾವಿರದ ನಲವತ್ನಾಲ್ಕಕ್ಕೆ ಇಪ್ಪತ್ತೆಂಟನ್ನು ಕೂಡಿಸಿದ್ರೆ ಸಾವಿರದ ಎಪ್ಪತ್ತೆರಡು ಆಗತ್ತಾ ನೋಡಿ ಆಯ್ಕೆಲಿದೆಯಾ ನೋಡಿ ಇಸ್ ದಟ್ ಅವೈಲಬಲ್ ಸರಿ ಹಾಗಾರ ವಾಪಸ್ ಮತ್ತೆ ಈಗ ಪುನಃ ನಾನು ಭಿನ್ನರಾಶಿಗಳ ಬಗ್ಗೆ ಮಾತನಾಡ್ತಾನೆ ನಾವು ನಿಮ್ಗೆ ಭಿನ್ನರಾಶಿಗಳು ಬೇಸಿಕ್ ಕಾನ್ಸೆಪ್ಟ್ ಅನ್ನು ಕೊಡೋಕೆ ಹೊರಟಾಗ ನಿಮ್ಮ ನಿರೀಕ್ಷೆ ಏನಿರ್ತದೆ ಸರ್ ತುಂಬ ಬೇಸಿಕ್ಸ್ ಆಯಿತು ಸರ್ ನೀವು ಬೇಸಿಕ್ಸ್ ಇಲ್ಲದೆ ಮುಂದೆ ಹೋಗೋಕ್ಕಾಗಲ್ಲ ತುಂಬ ಬ್ಯಾಚ್ಗಳಲ್ಲಿ ಬ್ಯಾಂಕ್ ಬ್ಯಾಚ್ಗಳಲ್ಲಿ ನಾವು ನೋಡಿದಾಗ ನಿಮಗೆ ಬೇಸಿಕ್ಸ್ ಹೇಳಿದಾಗ ಏನು ಅನ್ನಿಸ್ತದೆ ಇಲ್ಲ ಸರ್ ನೀವು ಬರೀ ರೈಲ್ವೆ ಎಸ್ ಎಸ್ ಸಿ ನಮಗೆ ಹೇಳ್ತಾ ಇದ್ದೀರಿ ಹಾಗಿಲ್ಲ ಸ್ನೇಹಿತರೆ ಬರೀ ರೈಲ್ವೆ ಎಸ್ ಎಸ್ ಸಿ ಅಂತಲೂ ಅಲ್ಲ ಪೊಲೀಸ್ ಪಿ ಎಸ್ ಐ ಅಂತಲೂ ಅಲ್ಲ ಕೆ ಎಸ್ ಎಸ್ ಡಿ ಎಫ್ ಡಿ ಅಂತಲೂ ಅಲ್ಲ ನೀವು ಭಿನ್ನರಾಶಿಗಳು ಅನ್ನೋ ಒಂದು ಕಾನ್ಸೆಪ್ಟ್ ತೊಗೊಂಡಾಗ ಪಿ ಸಿಯಿಂದ ಡಿ ಸಿವರೆಗೆ ಯಾವೆಲ್ಲ ಎಕ್ಸಾಮ್ಸಿಗೆ ಇರ್ತವೆ ಆ ಕ್ವಶನ್ಸ್ ನೋಡ್ಕೊಳ್ಳಿ ಆವಾಗ ನಿಮ್ಗೆ ಗೊತ್ತಾಗತ್ತೆ ನಾನು ಈ ಕ್ವಶನ್ಸನ್ನು ಬಿಡಿಸ್ಲಿಕ್ಕೆ ಫಸ್ಟು ಬೇಸಿಕ್ಸ್ ತೊಗೋಬೇಕು ಬೇಸಿಕ್ಸ್ ಇಲ್ಲದೆ ಇಲ್ಲಿ ಈಗ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಿ ನೋಡಿ ವಾಪಸ್ ಇದನ್ನೆಲ್ಲ ಹೇಳಿದಾಗ ಇಲ್ಲಿ ಸರ್ ನಮಗೆ ಯಾಕೋ ಅರ್ಥ ಆಗವಲ್ತು ಅನ್ನೋ ಕೆಲವರು ಇದ್ದೀರಿ ಯಾರು ಫ್ರ್ಯಾಕ್ಷನ್ಸ್ ಭಿನ್ನ ರಾಶಿಗಳು ಬೇಸಿಕ್ಸನ್ನು ವರ್ಕ್ ಮಾಡಿಲ್ಲ ಅವರು ಇನ್ನು ಕೆಲವರು ಯಾರು ವರ್ಕ್ ಮಾಡ್ರಿ ಓ ಸರ್ ಈ ಕ್ಲಿಯರ್ ಆದ ಸರ್ ಬಟ್ ಒಂದೇನು ಸರ ನಾವು ಭಿನ್ನ ರಾಶಿಗಳ ಬಗ್ಗೆ ನಾವು ಏನೋ ತಯಾರಿ ಮಾಡಿದ್ದು ಸರ್ ಪ್ರಾಬ್ಲಮ್ಸ್ ಹೆಂಗೆ ಕೇಳ್ತಾರನ್ ಸರ್ ಹೌದು ಸರ್ ಹೆಂಗೆ ಕೇಳ್ತಾರೆ ಸರ್ ಪ್ರಾಬ್ಲಮ್ಸ್ ಹೆಂಗೆ ಕೇಳ್ತಾರೆ ಹಂಗೆ ನಾವು ಪ್ರಿಪೇರ್ ಆಗ್ಬೇಕು ಸರ್ ಹೌದು ಇಲ್ಲಿ ಯೋಚನೆ ಮಾಡಿ ಸೊ ಪ್ರಾಬ್ಲಮಿಗೆ ತಕ್ಕಂತೆ ನಾವು ಪ್ರಿಪೇರ್ ಆಗಲಿಕ್ಕೆ ನಮಗೆ ಕಾನ್ಸೆಪ್ಟ್ ಅಥವಾ ಬೇಸಿಕ್ಸ್ ಅಥವಾ ಫಂಡಮೆಂಟಲ್ಸ್ ತುಂಬ ಸ್ಟ್ರಾಂಗ್ ಆಗಿರಬೇಕು ಆ ಕಾನ್ಸೆಪ್ಟ್ಸ್ನ ಬಿಟ್ಟು ನಾವು ಮುಂದಕ್ಕೆ ಹೋದಾಗ ಭಯ ಬೀಳೋದು ಜಾಸ್ತಿ ಈಗ ತುಂಬ ಜನ ಹೇಳ್ತಾರೆ ಇಲ್ಲ ಸರ್ ಬ್ಯಾಂಕ್ ಎಕ್ಸಾಮ್ಸಲ್ಲಿ ರಿಸಲ್ಟ್ಸ್ ಕಡಿಮೆ ಇಲ್ಲ ಸ್ನೇಹಿತರೆ ವೆಕೆನ್ಸೀಸ್ ಕಡಿಮೆ ಇದ್ದಾವೆ ವೆಕೆನ್ಸೀಸ್ ಆರ್ ವೆರಿ ಲೆಸ್ ಹಾಗಂತೇಳಿ ಯಾರು ವರ್ಕ್ ಮಾಡಿದಾರ ಅವ್ರಿಗೆ ಡೆಫಿನೆಟ್ಲಿ ರಿಸಲ್ಟ್ ಇದೆ ಯಾರು ವರ್ಕ್ ಮಾಡಿಲ್ಲ ರಿಸಲ್ಟ್ ಇಲ್ಲ ಬ್ಯಾಂಕ್ ಎಕ್ಸಾಮ್ ಟಫ್ ಅಲ್ಲ ಬ್ಯಾಂಕ್ ಎಕ್ಸಾಮ್ ಈಸಿನೂ ಅಲ್ಲ ಬಟ್ ನಾವ್ಯಾರು ಸರಿಯಾದ ಪ್ಯಾಟರ್ನನ್ನು ಫಾಲೋ ಮಾಡ್ತಿಲ್ಲ ನೀವು ಪ್ಯಾಟರ್ನ್ ಫಾಲೋ ಮಾಡಿದೆ ಅಥವಾ ಅದು ಈಸಿ ಅಥವಾ ಟಫ್ ಅಂತ ಹೇಳೋದೇ ತಪ್ಪಲ್ವಾ ಥಿಂಕ್ ಅಬೌಟ್ ಇಟ್ ಅಂತ ಹೇಳ್ತಾ ಮುಂದಿನ ಪ್ರಶ್ನೆನ ಗಮನಿಸ್ಕೊಳ್ಳೋಣ ಆಫ್ ದ ಟೂ ನಂಬರ್ಸ್ ದ ಸಮ್ ಆಫ್ ಥ್ರೈಸ್ the first number and four times the second number is 72 again the sum of four times the first and thrice of the second number is 75 find the larger number eradu sankhyagalalle
ಮೊದಲ ಸಂಖ್ಯೆಯ 3 ರಷ್ಟು ಮತ್ತು ಎರಡನೇ ಸಂಖ್ಯೆಯ 4 ರಷ್ಟರ ಮೊತ್ತ ಸರಿ ಆ ಎರಡು ಸಂಖ್ಯೆಗಳು ಯಾವ್ಯಾವುದು x ಮತ್ತು y ಆಗಿರಲಿ ಮೊದಲನೇ ಸಂಖ್ಯೆ ಎರಡನೇ ಸಂಖ್ಯೆ ಸರಿ ಆಗರೆ ಈ ಮೊದಲ ಸಂಖ್ಯೆಯ 3 ರಷ್ಟು 3x plus 4y ಎರಡು ಕೂಡಿಸಿದರೆ ಎಷ್ಟು 72 4 times the first, 3 times the second. ಇವೆರಡರ ಮೊತ್ತ ಎಷ್ಟು ಅವರಿಗೆ ಬೇಕಾಗಿರೋದು ಇವೆರಡರಲ್ಲಿ ದೊಡ್ಡ ಸಂಖ್ಯೆ ಯಾವುದು ಅಂತ ಲೆಟ್ಸ್ ಚೆಕ್ ಈಗ ಮೊದಲಿಗೆ ಇವನ್ನ ಎರಡು ಕೂಡಿಸ್ಕೊಂಬೋಣ 7x plus 7y is equal to 147 ಇಡಿಯಾದ ಸಮೀಕರಣವನ್ನ 7 ರಿಂದ ಭಾಗಿಸಿದಾಗ x plus y is equal to 21 7 ಒಂದಲೇ 7 ಒಂದಲೇ 7 ಎರಡಲೇ 14 7 ಒಂದಲೇ 1 ಸರಿನಾ ಈಗ ಇದರಲ್ಲಿ ಅದನ್ನ ಮೈನಸ್ ಮಾಡಿದಾಗ 4x minus 3x 3y minus 4y 75 minus 72 so x minus y is equal to 3 ಇವನ್ನೆರಡು ಕೂಡಿಸ್ಕೊಳ್ಳೋಣ ಈಗ x plus x plus y minus y cancel 21 plus 3 ಹಾಗಾದ್ರೆ x ನ ಬೆಲೆ ಎಷ್ಟು ಆಯ್ತು ಡನ್ so x ನ ಬೆಲೆ 12 ಇದರಲ್ಲಿ ಭರ್ತಿ ಮಾಡಿದ್ರೆ 21 minus 12 y ನ ಬೆಲೆ ಎಷ್ಟು ಆಗುತ್ತೆ x ನ ಬೆಲೆ 12 y ನ ಬೆಲೆ 9 ಆದಲ್ಲಿ ಎರಡರಲ್ಲಿ ದೊಡ್ಡ ಸಂಖ್ಯೆ 12 ಅದೇ ತಾನೇ ಉತ್ತರ ಪ್ರಶ್ನೆ ಬಂದ ಸರಳ ರೇಖಾತ್ಮಕ ಸಮೀಕರಣಗಳು ಬೀಜಗಣಿತ ಫೈನ್ ಸೊ ಲೀನಿಯರ್ ಇಕ್ವೇಷನ್ಸ್ ಫ್ರಮ್ ದಿ ಕಾನ್ಸೆಪ್ಟ್ಸ್ ಆಫ್ ಆಲ್ಜಿಬ್ರಾ ಈ ಫಂಡಮೆಂಟಲ್ಸ್ ಹೇಳೋಕೆ ಹೋದಾಗ ನಿಮ್ಮ ನಿರೀಕ್ಷೆ ಏನು ಸರ್ ಇದು ತುಂಬಾ ಬೇಸಿಕ್ಸ್ ಆಯ್ತು ಸ್ನೇಹಿತರೆ ಬೇಸಿಕ್ಸ್ ಇಲ್ಲದೆ ಮುಂದೆ ಹೋಗಕಾಗಲ್ಲ ಮತ್ತು ಬೇಸಿಕ್ಸ್ ಬಗ್ಗೆನೂ ಕ್ವೆಶ್ಚನ್ಸ್ ಇದಾವೆ ನೀವು ಗಮನಿಸ್ಕೊಳ್ಳಿ ನೀವು ಪೂರ್ತಿಯಾಗಿ ಒಂದು ಟೆಕ್ಸ್ಟ್ ಬುಕ್ ಅನ್ನು ರೆಫರ್ ಮಾಡೋಕೆ ಹೊರಟಾಗ ನಿಮಗೆ ಎಲ್ಲ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಲ್ಲ ನಿಮಗೆ ಸಿಲೆಬಸ್ ಏನು ಅಂತಾನೇ ಗೊತ್ತಾಗ್ಲಿಕ್ಕಿಲ್ಲ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿಲೆಬಸ್ ಅಂದ್ರೆ ಏನಂತ ಕರೀತೀವಿ ಗೊತ್ತಾ ಯೂಸುವಲಿ ವಿ ಕ್ರಿಟಿಸೈಸ್ ದ ಸಿಲೆಬಸ್ ಏನಂತ ಹೇಳಿ ನಾವು ಇಲ್ಲಿ ಮೂಲತಃ ಸಿಲೆಬಸ್ ಅನ್ನೋದೇ ಇಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗಲೇ ನಮಗೆ ಸಿಲೆಬಸ್ ಏನು ಅನ್ನೋ ಕಾನ್ಸೆಪ್ಚುವಲ್ ಕ್ಲಾರಿಟಿ ಡೆವಲಪ್ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗಳನ್ನು ಗಮನಿಸ್ಕೋಣ ಲೆಟ್ಸ್ ಪ್ರೊಸೀಡ್ ನೌ ದ ಸಮ್ ಆಫ್ 5 ಕನ್ಸೆಕ್ಯೂಟಿವ್ ನಂಬರ್ಸ್ ಇಸ್ 250 The difference between the sum of smallest and largest number and the square of middle number. ಐದು ಅನುಕ್ರಮ ಸಂಖ್ಯೆಗಳ ಮೊತ್ತ 250 ಅಂತ ಆದ್ರೆ ಅವುಗಳ ಸರಾಸರಿ ಎಷ್ಟಿದಾವು ಸರಾಸರಿ 50 ಆಗುತ್ತೆನ್ರಿ ಸರಿ ಹಾಗಾದ್ರೆ ಆ ಸಂಖ್ಯೆಗಳು ಯಾವ್ಯಾವುದು ಅನುಕ್ರಮ ಸಂಖ್ಯೆಗಳು ಮೈನಸ್ 1 ಮೈನಸ್ 1 ಪ್ಲಸ್ 1 ಪ್ಲಸ್ 1 48 49 50 51 52 ಸರಿ ಹಾಗಾದ್ರೆ ಸ್ಕ್ವೇರ್ ಆಫ್ ಮಿಡಲ್ ನಂಬರ್ ಮಧ್ಯದ ಸಂಖ್ಯೆಯ ವರ್ಗ ವ್ಯತ್ಯಾಸ ಎದುರು ಜೊತೆಗೆ ಸಮ್ ಆಫ್ ಸ್ಮಾಲೆಸ್ಟ್ ಅಂಡ್ ಲಾರ್ಜೆಸ್ಟ್ ಅತಿ ಚಿಕ್ಕ ಮತ್ತು ಅತಿ ದೊಡ್ಡ 48 ಪ್ಲಸ್ 52 ಎಷ್ಟಾಯ್ತು 2500 ಮೈನಸ್ ಇವೆರಡರ ಮೊತ್ತ 100 ಎಷ್ಟ್ರಿ ಆಯ್ತು 2400 ದ ಆನ್ಸರ್ ಇಸ್ ನನ್ ಆಫ್ ದಿಸ್ ಸಮೀಕರಣನ ರೆಡಿ ಮಾಡ್ಕೊಳ್ಳಿಕ್ಕೆ ಏನ್ ಬೇಕಾಯ್ತು ಅಲ್ಜಿಬ್ರ ಈ ಸಂಖ್ಯೆಗಳನ್ನ ಕಂಡುಹಿಡಿಯಲಿಕ್ಕೆ ಏನ್ ಬೇಕಾಯ್ತು ಸರಾಸರಿ ಬೆಲೆ ಭರ್ತಿ ಮಾಡ್ಲಿಕ್ಕೆ ಏನ್ ಬೇಕಾಯ್ತು ವರ್ಗ ಸಂಖ್ಯೆ ಕೊನೆಗೆ ಬಂದಿದ್ದೇನು ಸಂಕ್ಷೇಪಿಸಬೇಕೆ ಸೊ ಎಷ್ಟು ಅಧ್ಯಾಯಗಳನ್ನು ಮರ್ಜ್ ಮಾಡಿ ಪ್ರಾಬ್ಲಮ್ ಡಿಸೈನ್ ಮಾಡಿದ್ದಾರೆ ಈ ಟ್ರೆಂಡ್ ಅನ್ನ ನೀವು ಡೆವಲಪ್ ಮಾಡ್ಕೊಳ್ಬೇಕು ಬ್ಯಾಂಕ್ ರೈಲ್ವೆ ಎಸ್ ಎಸ್ ಸಿ 3 ಪರೀಕ್ಷೆಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದವರು ನೀವು ಸರಾಸರಿಯನ್ನ ಕೇವಲ ಅದೊಂದು ಪ್ರತ್ಯೇಕ ಪಾಠ ಅಂತ ಕಲಿತಾದ ಮೇಲೆ ಸರಾಸರಿಯನ್ನ ಬೇರೆ ಎಲ್ಲಿ ಮರ್ಜ್ ಮಾಡಬಹುದು ಈ ಸ್ಕಿಲ್ಸ್ ಅನ್ನ ನೀವು ಡೆವಲಪ್ ಮಾಡ್ಕೊಂಡಿದ್ದೆ ಆಯ್ತು ಅಂತ ಹೇಳಿದ್ರೆ ಬ್ಯಾಂಕ್ ಎಕ್ಸಾಮ್ಸ್ ಅಂತೂ ಡಿಫಿಕಲ್ಟ್ ಅಲ್ಲ ಅಫ್ಕೋರ್ಸ್ ಈಸಿನೂ ಅಲ್ಲ ಅವುಗಳಿಗೆ ಬೇಕಾಗಿರುವಂತಹ ಸರಿಯಾದ ಪ್ರಿಪರೇಷನ್ ನೀವು ಮಾಡ್ತೀರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಗಮನಿಸ್ಕೊಳ್ಳುವ ಎಸ್ ಐ ಹೋಪ್ ವಿ ಹ್ಯಾವ್ ಕಂಪ್ಲೀಟೆಡ್ ಎಸ್ಟರ್ಡೇಸ್ ಕ್ವಶನ್ ಪೇಪರ್ ಕಂಪ್ಲೀಟ್ಲಿ ಅಂತ ಹೇಳ್ತಾ ಚೆನ್ನಾಗಿ ಪ್ರಿಪೇರ್ ಮಾಡಿ ವಿ ವಿಶ್ ಯು ಬೆಸ್ಟ್ ಆಫ್ ಲಕ್ ನಮ್ಮ ಇದೇ ಯೂಟ್ಯೂಬ್ ಚಾನಲ್ ಮುಂದಿನ ವಿಡಿಯೋಸ್ಗಳನ್ನು ಗಮನಿಸ್ತಾ ಬನ್ನಿ ಅಂತ ಹೇಳ್ತಾ
ಕಾಂಪಿಟೇಟಿವ್ ಎಕ್ಸಾಮ್ಸ್ ಟೈಮ್ ಟೇಬಲ್ ಎಲ್ಲ ನಿಯರ್ ಬಂದಿದೆ. ಕೀಪ್ ಆನ್ ಗೋಯಿಂಗ್, ಕೀಪ್ ಆನ್ ಲರ್ನಿಂಗ್, ಕೀಪ್ ಆನ್ ರಾಕಿಂಗ್ ಅಂತ ಹೇಳ್ತಾ ಐ ವಿಶ್ ಯು ಬೆಸ್ಟ್ ಆಫ್ ಲಕ್. ಮತ್ತೆ ಮುಂದಿನ ಕ್ಲಾಸಲ್ಲಿ ಸಿಗೋಣ. ಫೈನ್ ದೆನ್, ಟೇಕ್ ಕೇರ್, ಬಾಯ್, ಸಿ ಯು.